ಎಲ್ಲರಿಗೂ ನಿಮ್ಮ ನೆಚ್ಚಿನ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಷಯ ಕೆಮ್ಮಿಗೆ ಚಿಕಿತ್ಸೆ. ಈ ವಿಷಯವನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಾವು ಅಪ್ಲೋಡ್ ಮಾಡುವ ವಿಡಿಯೋಸ್ಗಳ ಮಾಹಿತಿಯನ್ನು ನೀವೇ ಮೊದಲು ಪಡೆಯಲು ಕೂಡಲೇ ಕೆಳಗೆ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಕೆಮ್ಮಿನ ಚಿಕಿತ್ಸೆಯ ಬಗ್ಗೆ ತಿಳಿದುಕೊಳ್ಳೋಣ. ಕೆಮ್ಮಿಗೆ ಒಳ್ಳೆಯ ಪರಿಣಾಮಕಾರಿ ಔಷಧವೇನೆಂದರೆ ಲವಂಗ. ಲವಂಗ ಒಂದು ನ್ಯಾಚುರಲ್ ಆಂಟಿಬಯೋಟಿಕ್. ಲವಂಗ ಹಲವು ತರಹದ ಇನ್ಫೆಕ್ಷನ್ಸ್ಗಳನ್ನು ಬುಡದಿಂದ ತೆಗೆದು ಹಾಕುತ್ತದೆ ಮತ್ತು ರಕ್ತವನ್ನು ಶುದ್ಧಿಗೊಳಿಸುತ್ತದೆ. ಲವಂಗ ಬಾಯಿಯೊಳಗಿನ ಎಲ್ಲಾ ಕೀಟಾಣುಗಳನ್ನು ದೂರ ಮಾಡುತ್ತದೆ, ಆದ್ದರಿಂದ ಇದು ಪರಿಣಾಮಕಾರಿಯಾಗಿದೆ. ಈಗ ತಿಳಿಯೋಣ ಕೆಮ್ಮಿಗೆ ಲವಂಗವನ್ನು ಹೇಗೆ ಉಪಯೋಗಿಸಬೇಕೆಂದು. ಒಂದು ಕಪ್ ನೀರಿಗೆ 4 ಲವಂಗ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ. ಯಾವಾಗ ಲವಂಗದ ಬಣ್ಣ ನೀರಿಗೆ ಬರುತ್ತದೆಯೋ ಮತ್ತು ನೀರು ಸ್ವಲ್ಪ ಬಣ್ಣ ಬದಲಿಸಿದಾಗ ಗ್ಯಾಸ್ ಅನ್ನು ಬಂದ್ ಮಾಡಿ ಇನ್ನೂ ಸ್ವಲ್ಪ ಹೊತ್ತು ಲವಂಗ ನೀರಿನಲ್ಲಿ ಇರಲು ಬಿಡಿ. ಹೀಗೆ ಮಾಡುವುದರಿಂದ ಲವಂಗದ ಪೂರ್ತಿ ತತ್ವ ನೀರಿಗೆ ಬರುತ್ತದೆ. ಈಗ ಈ ನೀರನ್ನು ಸೋರಿಸಿ ಈ ನೀರನ್ನು ಕುಡಿಯುವ ಹದಕ್ಕೆ ಬಿಸಿಯಾಗಿರುವುದನ್ನು ತಣ್ಣನೆ ಮಾಡಿಕೊಳ್ಳಿ. ಈ ರೀತಿ ಕೆಮ್ಮಿನ ಔಷಧಿಯಾಗಿ ರೆಡಿ ಮಾಡಿಕೊಳ್ಳಬಹುದು. ಈ ನೀರನ್ನು ಚಹಾದ ತರಹ ಕುಡಿಯಬಹುದು, ಅಂದರೆ ಇದು ಬಿಸಿಯಾಗಿರುವಾಗಲೇ ಅದನ್ನು ಕುಡಿಯಬಹುದು. ಪೂರ್ತಿ ತಣ್ಣಗಾದ ನಂತರ ಇದನ್ನು ಕುಡಿಯುವುದರಿಂದ ಇದು ಕೆಲಸ ಮಾಡುವುದಿಲ್ಲ ಅಥವಾ ಕಡಿಮೆ ಕೆಲಸ ಮಾಡಬಹುದು. ಇದನ್ನು ದಿನಕ್ಕೆ 2 ಬಾರಿ ಬೆಳಗ್ಗೆ ಮತ್ತು ಸಂಜೆ ಕುಡಿಯಿರಿ. ಇದರಿಂದ ಮೊದಲ ದಿನವೇ ಕೆಮ್ಮಿನಿಂದ ಆರಾಮ ಸಿಗುತ್ತದೆ. 3-4 ದಿನಗಳ ನಿರಂತರ ಸೇವನೆಯಿಂದ ಕೆಮ್ಮು ದೂರವಾಗುತ್ತದೆ. ಲವಂಗ ಶರೀರವನ್ನು ಒಳಗಿನಿಂದ ಶುದ್ಧಿಗೊಳಿಸುತ್ತದೆ, ಅಂದರೆ ಶರೀರದಿಂದ ಕೆಮಿಕಲ್ಸ್ ಅನ್ನು ದೂರ ಮಾಡುತ್ತದೆ. ಈ ವಿಷಯ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ. ಮತ್ತೊಂದು ಉಪಯುಕ್ತವಾದ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ವಚ್ಛವಾಗಿರಿ, ಆರೋಗ್ಯವಾಗಿರಿ. ನಮಸ್ಕಾರ.